ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಸೊ ನಾನು ಈಗ ತಾನೇ ಶೂಟನ್ನು ಮುಗಿಸ್ದೆ. ಜೋಯ್ ಪ್ರಾಡಕ್ಟ್ದು ಮತ್ತು ಬೇರೆ ಎಲ್ಲ ಮುಗಿಸಿದ್ದೀನಿ. ಸೊ ತುಂಬ ಮೆಸ್ಸಿ ಆಗಿದೆ ನನ್ನ ರೂಮ್ ಈಗ ನೋಡಿ, ಎಲ್ಲ ಹರಡ್ಕೊಂಬಿಟ್ಟಿದ್ದೀನಿ. ಆಬ್ವಿಯಸ್ಲಿ ಲೈಕ್ ತುಂಬ ಸೆಕೆ ಇದೆ, ಇಲ್ಲಂತೂ ಮಧ್ಯಾಹ್ನ ಎಷ್ಟು ಗಂಟೆಗ, ಸೊ 4:30 ಆಗ್ತಾಯಿದೆ. ಸೊ 4:30 ಈಗ ತುಂಬ ಮೆಸ್ಸಿ ಆಗಿದೆ. ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನೇನು ಮಾಡ್ತೀನಿ ನೋಡ್ತಾ ಹೋಗಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಹಾಯ್ ಫ್ರೆಂಡ್ಸ್. ಸೊ ಈಗ ಆಲ್ಮೋಸ್ಟ್ ಸಂಜೆ ಆಗಿದೆ. ಆ್ಯಕ್ಚುಲಿ ಟೈಮ್ ಬಂದು 7 ಗಂಟೆ ಆಲ್ಮೋಸ್ಟು. ಸೊ ಹೀಗಿದೆ, ನಾನು ಆಗಲೇ ತೋರಿಸ್ದೆ ನನ್ನ ರೂಮ್ ತುಂಬ ಇದಾಗಿದೆ ಅಂಥೇಳಿ. ಆ್ಯಕ್ಚುಲಿ ಲ್ಯಾಪ್ಟಾಪ್ ಸಾರಿ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಮತ್ತು ಸ್ಪೇಸ್ ಇರಲಿಲ್ಲ. ಸೊ ಎರಡೂ ಸರಿ ಮಾಡಿಕೊಂಡು ನಾನು ಶೂಟಿಂಗ್ ಮಾಡಿ ಮುಗಿಸೋ ಹೊತ್ತಿಗೆ ಇಷ್ಟೊತ್ತಾಯಿತು ಆಲ್ಮೋಸ್ಟು. ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗ್ತವೆ ಮಧ್ಯದಲ್ಲಿ ಕೂತ್ಕೊಂಡು. ಸೊ ಇವಾಗ ಮತ್ತೆ ಎಲ್ಲದನ್ನು ಕ್ಲೀನ್ ಮಾಡೋ ಟೈಮು. ಸೊ ಅದಾದಮೇಲೆ ನಮ್ಮ ಮನೆಗೆ ದಿನಸಿ ಬಂದಿತ್ತು. ಸೊ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಸಹ, ನಾನು ಶಟ್ರಂಗಡಿಗೆ ಲಿಸ್ಟನ್ನು ಹಾಕಿಬಿಟ್ಟು ಕೊಟ್ಬಿಡ್ತೀನಿ ಲಿಸ್ಟನ್ನು. ಸೊ ತಿಂಗಳಿಗೆ ಬೇಕಾಗುವಂತಹ ಎಲ್ಲ ಸಾಮಾನನ್ನು ಅವರು ಡೆಲಿವರಿ ಹೋಮ್ ಡೆಲಿವರಿ ಕೊಡ್ತಾರೆ. ಸೊ ಇದೊಂಥರ ಬೆಸ್ಟ್ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ಸೂಪರ್ ಮಾರ್ಕೆಟು ಆ ಥರ ಹೋದಾಗ ನಾವು ಪರ್ಚೇಸ್ ಮಾಡ್ತೀವಿ ಅಂತಂದರೆ ಅನಾವಶ್ಯಕವಾಗಿ ಬಂದಿರೋ ವಸ್ತುಗಳು ಜಾಸ್ತಿ ಇರುತ್ತೆ. ಅಂದರೆ ಬೇಡದೇ ಇರೋ ವಸ್ತುಗಳನ್ನು ಜಾಸ್ತಿ ಪರ್ಚೇಸ್ ಮಾಡಿರ್ತೀವಿ ಬೇಕಿರೋದಕ್ಕಿಂತ. ಸೊ ಅದಕ್ಕಿಂತ ಈ ರೀತಿ ಮಾಡಿದಾಗ ನಾವು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಳ್ತೀವಿ, ಆವಾಗ ನಮಗೆ ಉಳಿತಾಯ ಸಹ ಆಗುತ್ತೆ. ಸೊ ಅದಾದಮೇಲೆ ಆನಂದ್ ಬೇಗ ಬಂದಿದ್ದರು. ಆ್ಯಕ್ಚುಲಿ ಮಾರನೇ ದಿನ ಬೆಳಗ್ಗೆ ನಾನು ಹಾಸನಗೆ ಹೊರಡೋದಿತ್ತು, ಸಮರ್ಥ್ಗೆ ರಜಾ ಬಂದಿರೋದ್ರಿಂದ. ಹಾಗಾಗಿ ಹೊರಗಡೆ ಎಲ್ಲಾದರೂ ಹೋಗಿ ಏನಾದರೂ ತಿನ್ಕೊಂಬರೋಣ ಅಂತ ಹೋಗಿದ್ವಿ. ಇದು ಪನ್ನೀರ್ ಟಿಕ್ಕಾ ತಿನ್ನಬೇಕು ಅಂತ ಆಸೆ ಇತ್ತು. ಸೊ ಹಾಗಾಗಿ ನಾವು 3 ಜನ ಇದ್ದಾಗ ಒಂದು ಪ್ಲೇಟ್ ಮಾತ್ರ ತೊಗೋತೀವಿ ನಾವು ಏನೇ ತೊಗೊಂಡ್ರು. ಯಾಕೆಂತಂದರೆ 3 ಜನಕ್ಕೂ ಶೇರ್ ಮಾಡ್ಕೊಂಡು ತಿಂತೀವಿ. ಇಂಡಿವಿಜುವಲಾಗಿ ಒಂದೊಂದು ಪ್ಲೇಟ್ ತೊಗೊಂಡು ತಿನ್ನೋದು ಅಷ್ಟು ಒಂದೊಂದ್ಸಲ ಇಷ್ಟ ಆಗಲ್ಲ. ಸೊ ಹಾಗಾಗಿ ಅದಾದಮೇಲೆ ನಾವು ಮಾರನೇ ದಿನ ಬೆಳಗ್ಗೆ ಓಟ್ ಹಾಕ್ಬಿಟ್ಟು ಊರಿಗೆ ಹೋಗ್ತಾ ಇರೋ ದೃಶ್ಯ ಇದು. ಸೊ ಫೈನಲಿ ಬಂದ್ವಿ ಊರಿಗೆ. ಇದು ಅಮ್ಮ, ಅಪ್ಪ ಆ್ಯಕ್ಚುಲಿ ಹೊರಗಡೆ ಹೋಗಿದ್ರು, ಇಲ್ಲದಿದ್ದರೆ ಅಪ್ಪನ ತೋರಿಸ್ತಾ ಇದ್ದೆ. ಅದಾದಮೇಲೆ ರಾತ್ರಿಗೆ ಈ ರೀತಿ ಊರಿನ ಹಬ್ಬ ಅಂಥೇಳಿ ಮಾಡ್ತಾಯಿದ್ರು. 3 ದೇವತೆಗಳಿದ್ದಾರೆ ಇಲ್ಲಿ, ಒಂದು ಚಿಕ್ಕಮ್ಮ, ಒಂದು ದೊಡ್ಡಮ್ಮ ಮತ್ತು ಮಂಟಿಯಮ್ಮ ಅಂಥೇಳಿ. ಸೊ ಅವರ ಒಂದು ಉತ್ಸವವನ್ನು ಈ ಒಂದು ಏಪ್ರಿಲ್ 1 ಟೈಮಲ್ಲಿ ಮಾಡ್ತಾರೆ ಪ್ರತಿ ವರ್ಷ. ನಮ್ಮೂರಲ್ಲಿ ಅಂತಲ್ಲ, ಪ್ರತಿ ಊರಲ್ಲೂ ಸಹ ಆ ಊರಿನ ಕುಲದೇವತೆಗೆ ಹಬ್ಬಗಳು, ಉತ್ಸವಗಳು, ರಥೋತ್ಸವ ಆ ರೀತಿ ಎಲ್ಲವನ್ನು ಮಾಡ್ತಾನೆ ಇರ್ತಾರೆ. ಅಂದರೆ ಈ ಟೈಮಲ್ಲೇ ಹೆಚ್ಚು ಕಮ್ಮಿ ಆಗುತ್ತೆ, ಈ ಏಪ್ರಿಲ್ 1 ಟೈಮಲ್ಲೇ. ಸೊ ಪ್ರತಿಯೊಂದು ಊರಲ್ಲೂ ಊರಿನ ಹಬ್ಬ ಅನ್ನೋದು ಈ ಟೈಮಲ್ಲಿ ಆಗುತ್ತೆ. ಸೊ ಹಾಗೇ ಇಲ್ಲಿ ಶಾಸ್ತ್ರದ ಪ್ರಕಾರ ಅವರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಏನೇನು ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಥರ ಚೆನ್ನಾಗಿರುತ್ತೆ ಹಳ್ಳಿನಲ್ಲಿ ಮಾಡೋದನ್ನು ನೋಡೋದಕ್ಕೆ. ಆ್ಯಂಡ್ ತುಂಬ ಡೀಟೇಲ್ಡಾಗಿ ನೋಡೋದಕ್ಕೆ ಸಿಗುತ್ತೆ. ಈವನ್ ಬೆಂಗಳೂರಲ್ಲೂ ಸಹ ತುಂಬ ಕಡೆ ಈ ರೀತಿ ಆಗ್ತಾ ಇರುತ್ತೆ, ಬಟ್ ಅಲ್ಲೆಲ್ಲ ಹೋಗಿ ಭಾಗವಹಿಸೋದಕ್ಕಾಗಲ್ಲ. ಬಟ್ ಹಳ್ಳಿನಲ್ಲಿ ಬಂದಾಗ ನಾವು ಅದರನ್ನು ಕುಲಂಕುಷವಾಗಿ ನೋಡ್ಬೋದು ಏನು ಮಾಡ್ತಾರೆ ಅಂಥೇಳಿ. ಸೊ ಒಂಥರ ಚೆನ್ನಾಗಿತ್ತು ಊರ ಹಬ್ಬ. ಇದು ಬಂದು ರಥೋತ್ಸವದ ಹಿಂದಿನ ದಿನ ನಡೆದಿದ್ದ ಕೈಂಕರ್ಯಗಳು, ಅಂದರೆ ದೇವರಿಗೆ ಮಾಡುವಂಥದ್ದು. ಸೊ ಈ ರೀತಿ ಉತ್ಸವಗಳನ್ನು ಊರಲ್ಲೆಲ್ಲ ಊರಾಡಿ ಬಾಗಿನ ಕೊಡೋರೆಲ್ಲ ಬಾಗಿನ ಕೊಡ್ತಾರೆ, ಸೀರೆ ಕೊಡೋರು, ಹರಸ್ಕೊಂಡಿರೋರು ಅಂದರೆ ಹರಕೆ ಕಟ್ಕೊಂಡಿರೋರು, ಆ ರೀತಿ ಬೇರೆ ಬೇರೆ ವಿಧಿ ವಿಧಾನಗಳೆಲ್ಲ ಆದಮೇಲೆ ಈ ರೀತಿ ದೇವಸ್ಥಾನದ ಮುಂದೆ ಬಂದು ಇದನ್ನು ಚೋಮ ಅಂತಾರೆ. ನೀವು ಕೇಳಿರ್ಬೋದು ಚೋಮನ ದುಡಿ ಅಂಥೇಳಿ ಒಂದು ಫಿಲಮ್ ಸಹ ಬಂದಿತ್ತು, ಅದರಲ್ಲಿ ಚೋಮನ ಕುಣಿತವನ್ನು ಕುಣಿತಾರಲ್ಲ ಅದೇ ಥರ ಇದು ಒಂದು ಚೋಮ.
ಚರ್ಮ ಅಂತಂದರೆ ಏನಿಲ್ಲ, ಮುಖವಾಡವನ್ನು ದೇವರ ಒಂದು ಮುಖವಾಡವನ್ನು ಹಾಕ್ಕೊಂಡು ಈ ರೀತಿ ಕುಣಿಯೋದು. ಸೊ ಇದನ್ನು ರಾತ್ರಿ ಹೊತ್ತು ಜಾಸ್ತಿ ಕುಣಿತಾರೆ, ಬೆಳಗ್ಗೆ ಹೊತ್ತು ಕುಣಿತಾರೆ, ಬಟ್ ಜಾಸ್ತಿ ಕುಣಿಯೋಕ್ಕಾಗಲ್ಲ ಬೆಳಗ್ಗೆ ಹೊತ್ತು. ಸೊ ರಾತ್ರಿ ಹೊತ್ತು ತುಂಬ ಹೊತ್ತು ಕುಣಿತಾರೆ, ಲೈಕ್ 1 hour 2 hour ತನಕ ಕುಣಿತಾರೆ. ಮೂರು ದೇವರು ಬಂದಿದ್ದಾರೆ ಅದರಲ್ಲೂ ಚೌಮನ ಕುಣಿತ ಕುಣಿಯೋದಕ್ಕೆ. ಅದೊಂಥರ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಮೂರು ದೇವತೆಗಳನ್ನು ಕೂರಿಸಿ ಪೂಜೆ ಮಾಡ್ತಾ ಇರೋದು. ತುಂಬ ಜನ ಸೇರಿರ್ತಾರೆ ಆ ಟೈಮಲ್ಲಿ. ಸೊ ನನಗೆ ಈ ಒಂದು ವಿಡಿಯೋವನ್ನು ನಾನು ತೆಗಿಲಿಲ್ಲ, ನನ್ನ ಒಂದು ಕಸಿನ್ ಫ್ರೆಂಡ್ ತೆಗೆದುಕೊಟ್ರು. ನನ್ನಿಂತ ಚಿಕ್ಕ ಹುಡುಗ, ನನ್ನ ತಮ್ಮ ಅಂತ ಹೇಳ್ಬೋದು, ಆತ್ರೇಶ್ ಅಂತ. ತುಂಬ ಥ್ಯಾಂಕ್ಸ್ ಆತ್ರೇಶ್. ನಮ್ಮ ಕೃಷ್ಣ ಅನ್ನೋರು ಸಹ ಹೆಲ್ಪ್ ಮಾಡಿದ್ರು ನನಗೆ, ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ಯಾಕೆಂದರೆ ತುಂಬ ಅಲ್ಲಿ ಕ್ರೌಡೆಡ್ ಪ್ಲೇಸು, ಅಂದರೆ ತುಂಬ ಜನ ಗಂಡಸರೇ ಇರ್ತಾರೆ ಅಂಥ ಜಾಗದಲ್ಲಿ. ಸೊ ಹಾಗಾಗಿ ಅವರು ಮಧ್ಯೆ ಹೋಗಿ ತೆಗೆಯೋದು ನನಗಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಹಾಗಾಗಿ ಅವ್ರಿಗೆ ತೆಗೆಕೊಡೋಕ್ಕೆ ಹೇಳಿದ್ದೆ, ಅವ್ರು ತೆಗೆಕೊಟ್ರು. ಸೊ ಅದಾದಮೇಲೆ ದೇವಸ್ಥಾನದ ಮುಂದೆ ಈ ರೀತಿ ರಾತ್ರಿ 10 hours ಮೇಲೆ ಕುಣಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಊರವರೆಲ್ಲ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಚೌಮನ ಕುಣಿತ ಅಂಥೇಳಿ. ಇದು ಆ್ಯಕ್ಚುಲಿ ರಿವರ್ಸಿಂದ ತೆಗೆದಿದ್ದಾರೆ ಅವರು, ಅಷ್ಟಾಗಿ ಕಾಣಿಸ್ತಾ ಇಲ್ಲ, ಬಟ್
ಆಗಾಗ ತಿರುಗ್ತಾರೆ ಅವರು ಈ ಕಡೆಗೆ, ತುಂಬ ಕ್ಲೀನಾಗಿ ಕಾಣಿಸುತ್ತೆ. ಸೊ ಇವತ್ತಿನ ವ್ಲಾಗನ್ನು ನೀವೆಲ್ಲರೂ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ನಮ್ಮೂರಿನ ಹಬ್ಬ? ನಿಮ್ಮೂರಲ್ಲೂ ಸಹ ಇದೇ ರೀತಿಯ ಹಬ್ಬಗಳು ಅಥವಾ ಕುಣಿತಗಳು ಇದೆಯಾ? ಹಳ್ಳಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡೋದಕ್ಕೆ ಒಂದು ಏನು ಹೇಳ್ತಾರೆ, ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ಸಿಟಿನಲ್ಲಿ ಬೆಳೆದವ್ರಿಗೆ ಇದೆಲ್ಲ ನೋಡೋದಕ್ಕೆ ಸಿಗೋದೇ ಇಲ್ಲ ಅಂತ ಹೇಳ್ಬೋದು. ಸೊ ಹಳ್ಳಿನಲ್ಲಿ ಇದೆಲ್ಲ ಒಂಥರ ಅವರವರೇ ಆದ ಒಂದು ವೈಶಿಷ್ಟ್ಯತೆಯನ್ನು ಕೊಂಡಿರುತ್ತೆ. ಅಂದರೆ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಹಬ್ಬವನ್ನು ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ಊರಿನಲ್ಲಿ ಈ ರೀತಿ ಹಬ್ಬವನ್ನು ಆಚರಿಸ್ತಾರೆ ಅಂತ ತೋರಿಸೋದು ನನಗೆ ಸಹ ಒಂದು ಹೆಮ್ಮೆ. ಆ್ಯಂಡ್ ನನಗೆ ಸಹ ತುಂಬಾ ಖುಷಿ ಇದನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ಸೊ ಆ ನಿಟ್ಟಿನಲ್ಲಿ ನಿಮಗೆ ಈ ಒಂದು ಬ್ಲಾಗ್ ಹೇಗನ್ನಿಸ್ತು ಅನ್ನೋದನ್ನು ನನಗೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಒಳ್ಳೊಳ್ಳೆಯ ವಿಡಿಯೋಸನ್ನು ಹಾಕೋದ್ರಲ್ಲಿದ್ದೀನಿ. ನೀವು ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ಟ್ವಿಟರ್ ಹ್ಯಾಂಡಲ್ಸಲ್ಲಿ ಸಹ ಫಾಲೋ ಮಾಡ್ಬೋದು, ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ತಿಳಿಸ್ಬೋದು ಅಂತ ಹೇಳ್ತಾ ಮತ್ತೆ ನಾಳೆ ಸಿಗ್ತೀನಿ ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮೀ ಆನಂದ್ ಕಡೆಯಿಂದ ವಿದಾಯ. ಬಾಯ್.